ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಜಪಾನ್ ಮೂಲದ ಬೈಕ್ ತಯಾರಿಕಾ ಕಂಪನಿಯಾದ ಸುಜುಕಿ ತನ್ನ JSX-R1000R ಬೈಕ್ನ ಲೆಜೆಂಡ್ ಎಡಿಷನ್ ಅನ್ನು ಜಾಗತಿಕವಾಗಿ ಅನಾವರಣಗೊಳಿಸಿದೆ. ಈ ಬೈಕ್ ಅನ್ನು 7 ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುವುದು. ಸೀಮಿತ ಆವೃತ್ತಿಯ ಬೈಕ್ ಅನ್ನು ಅನಾವರಣಗೊಳಿಸುವ ಮೂಲಕ ಕಂಪನಿಯು ಸುಜುಕಿ ಮೋಟೋ ಜಿಪಿ ಚಾಂಪಿಯನ್ಗಳಿಗೆ ಗೌರವವನ್ನು ಸಲ್ಲಿಸಿದೆ. 1976-1977 ಬ್ಯಾರಿಸ್ಟಿನ್, 1981 ಮಾರ್ಕೋ ರೂಚಿನಲ್ಲಿ, 1982 ಫ್ರಾಂಕೋ ಉನ್ಸಿನ್ಸಿ, 1993 ಕೆವಿನ್ ಸ್ವಾನ್ಸ್, 1999 ಕೆನ್ನಿ ರಾಬರ್ಟ್ ಜೂನಿಯರ್ ಹಾಗೂ 2020 ಜೋನ್ ಮೀರ್ ಅವರು ಸುಜುಕಿ ಬೈಕ್ಗಳನ್ನು ಚಾಲನೆ ಮಾಡಿ ಮೋಟೋ ಜಿಪಿ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದಾರೆ. ಸುಜುಕಿ ಕಂಪನಿಯು ಲೆಜೆಂಡ್ ಬೈಕ್ನ 7 ಬಣ್ಣದ ಬೈಕ್ಗಳಲ್ಲಿ ಚಾಂಪಿಯನ್ಶಿಪ್ನ ನೋಟವನ್ನು ನೀಡಿದೆ. ಸುಜುಕಿ ಕಂಪನಿಯು 1976-77 500 ಜಿಪಿ ಬೈಕ್ಗಳನ್ನು ರೇಸಿಂಗ್ ಆಗಿ ಬಳಸುತ್ತಿತ್ತು. ಈ ಬೈಕುಗಳು ಬಿಳಿ ಹಾಗೂ ಕೆಂಪು ಬಣ್ಣವನ್ನು ಹೊಂದಿದ್ದವು. JSX-R1000R ಬೈಕಿನ ವಿನ್ಯಾಸವು ಅಗ್ರೆಸಿವ್ ಆಗಿದ್ದು ಹಿಂಬದಿಯ ಸವಾರಣ ಸೀಟಿನ ಮೇಲಿರುವ ಸೀಟ್ ಕೋಲ್ ಸೀಟ್ ಅನ್ನು ಮುಚ್ಚಿಡುತ್ತದೆ. ಸುಜುಕಿ JSX-R1000R ಬೈಕಿನಲ್ಲಿ 999 ಸಿಸಿಯ 4 ಸಿಲಿಂಡರ್ ಲಿಕ್ವಿಡ್ ಕೋಲ್ ಇಂಜಿನ್ ಅನ್ನು ಅಳವಡಿಸಲಾಗಿದೆ. ಈ ಇಂಜಿನ್ 199.23 BHP ಪವರ್ ಹಾಗೂ 117.6 ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಬೈಕ್ ಸ್ಲಿಪರ್ ಅಸಿಸ್ಟ್ ಕ್ಲಚ್ ನೊಂದಿಗೆ 6 ಸ್ಪೀಡ್ ಅಂಡ್ ಗೇರ್ ಬಾಕ್ಸ್ ಅನ್ನು ಹೊಂದಿದೆ. ಈ ಬೈಕಿನಲ್ಲಿ ಎಲ್ಇಡಿ ಹೆಡ್ ಲೈಟ್ ಹಾಗೂ ಎಲ್ಇಡಿ ಟರ್ನ್ ಇಂಡಿಕೇಟರ್ಗಳನ್ನು ಅಳವಡಿಸಲಾಗಿದೆ. ಈ ಬೈಕ್ ಪ್ರತಿ ಲೀಟರ್ ಪೆಟ್ರೋಲ್ಗೆ 16 ಕಿಲೋಮೀಟರ್ ಮೈಲೇಜ್ ಅನ್ನು ನೀಡುತ್ತದೆ. ಈ ಬೈಕಿನ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 300 ಕಿಲೋಮೀಟರ್ಗಳಾಗಿದೆ. ಈ ಬೈಕಿನ ಮುಂಭಾಗದಲ್ಲಿ 320 mm ಡ್ಯುಯಲ್ ಡಿಸ್ ಬ್ರೇಕ್ ಹಾಗೂ ಹಿಂಭಾಗದಲ್ಲಿ 240 mm ಸಿಂಗಲ್ ಡಿಸ್ ಬ್ರೇಕ್ ಅನ್ನು ಅಳವಡಿಸಲಾಗಿದೆ. ಸ್ಟ್ಯಾಂಡರ್ಡ್ ABS ಹೊಂದಿರುವ ಈ ಬೈಕಿನ ಒಟ್ಟು ತೂಕ 203 kgಗಳಾಗಿದೆ. ಜಾಗತಿಕವಾಗಿ ಅನಾವರಣಗೊಂಡಿರುವ JSX-R1000R ಬೈಕ್ ಅನ್ನು ಭಾರತದಲ್ಲಿ ಬಿಡುಗಡೆಗೊಳಿಸುತ್ತಿಲ್ಲ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.